ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ಚುನಾವಣಾ ವಿಶೇಷ ಕಾರ್ಯಕ್ರಮ ಚುನಾವಣಾ ಚದುರಂಗ ನಾನು ಶರ್ಮಿತಾ ಶೆಟ್ಟಿ ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ರಾಜ್ಯದಲ್ಲಿ ಚುನಾವಣೆ ಹಬ್ಬ ನಡೀತಾ ಇದೆ ಇನ್ನ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತ ಒಂದು ಗ್ರೌಂಡ್ ರಿಯಾಲಿಟಿ ಇದೆ ಅದರ ಜೊತೆಗೆ ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ಏನು ಚರ್ಚೆ ಆಗ್ತದೆ ಸರ್ಕಸ್ ಅನ್ನು ಮಾಡಲಾಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದೀಗ ನೋಡೋಣ ಚುನಾವಣಾ ಚದುರಂಗದ ಹೆಡ್‌ಲೈನ್ಸ್ ಎರಡನೇ ಪಟ್ಟಿ ಘೋಷಿಸಲು ಕೈಪಡೆ ಸರ್ಕಸ್ ಎರಡು ಮೂರು ದಿನಗಳಲ್ಲಿ ಎರಡನೇ ಪಟ್ಟಿ ರಿಲೀಸ್ ಕೋಲಾರದಲ್ಲಿ ಸ್ಪರ್ಧಿಸಲು ಸಿದ್ದು ಹೆಸರು ಶಿಫಾರಸು ಸಾಧ್ಯತೆ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಇಂದೇ ಫೈನಲ್ ಆಗಲಿದೆ ಕ್ಯಾಂಡಿಡೇಟ್ಗಳ ಶಾರ್ಟ್ ಲಿಸ್ಟ್ ಏಪ್ರಿಲ್ 8ರಂದು ಘೋಷಣೆ ಆಗುತ್ತೆ ಟಿಕೆಟ್ ಶಿರಾ ಕಾಂಗ್ರೆಸ್ನಲ್ಲಿ ಶುರುವಾಯಿತು ಕದನ ಜಯಚಂದ್ರಗೆ ಟಿಕೆಟ್ ನೀಡಿದ್ದಕ್ಕೆ ಸಾಸಲು ಸತೀಶ್ ಅಸಮಾಧಾನ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡೋ ಸಾಧ್ಯತೆ ಶಿವಮೊಗ್ಗ ಬಿಜೆಪಿ ತೀವ್ರಗೊಂಡ ಬೇಗುದಿ ಈಶ್ವರಪ್ಪ ವಿರುದ್ಧ 500 ಕಿಡಿ ಸಾಗರ ಸುರಬಾದಲ್ಲೂ ಶುರುವಾಗಿದೆ ಬಂಡಾಯ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು ಡೇಟ್ ಅನೌನ್ಸ್ ಆದರೂ ಕೂಡ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಮುಂದುವರೆದಿದೆ ಅಟ್ಲೀಸ್ಟ್ ಕಾಂಗ್ರೆಸ್ ಅವರು ಆಕ್ಚುಲಿ ಫಸ್ಟ್ ಟೈಮ್ ಕಾಂಗ್ರೆಸ್ನವರು ಫಸ್ಟ್ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಗಲಿಕ್ಕೂ ಮುಂಚೆನೇ ಅನೌನ್ಸ್ ಮಾಡಿದ್ದು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಧಿಕಾರಕ್ಕೆ ಮತ್ತೆ ಬರ್ತೀವಿ ಅನ್ನುವಂಥ ಜೋಶ್ನಲ್ಲಿ ಇದ್ದಾರೆ ಆ ಒಂದು ನಿಟ್ಟಿನಲ್ಲೇ ಗ್ಯಾರಂಟಿಯನ್ನೆಲ್ಲ ಘೋಷಣೆ ಮಾಡ್ತಾ ಇರುವಂಥದ್ದು 124 ಕ್ಷೇತ್ರಗಳಿಗೆ ಮೊದಲ ಲಿಸ್ಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಇಂದು ಫೈನಲ್ ಆಗುತ್ತೆ ಅದು ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷರು ರಾಜ್ಯದವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಈಸಿ ಅವರಿಗೆ ಈ ಒಂದು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಒಂದೆರಡು ದಿನಗಳಲ್ಲಿ ಎರಡನೇ ಪಟ್ಟಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಆಫ್ ಕೋರ್ಸ್ ಇಲ್ಲಿ ಬಂದಾಗ ಪ್ರತಿ ನಾವು ಕಾಂಗ್ರೆಸ್ ವಿಷಯಕ್ಕೆ ನೋಡಿದಾಗ ಈಗ ನೀವು ಹೇಳಿದಂಗೆ 124 ಅಭ್ಯರ್ಥಿಗಳು ಮತ್ತೆ ಕ್ಷೇತ್ರಗಳನ್ನ ಡಿಸೈಡ್ ಮಾಡಿದ್ದಾಗಿದೆ ಯಾರ್ಯಾರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇನ್ನುಳಿದಂತ 100 ಕ್ಷೇತ್ರಗಳ ಪೈಕಿ ಇವಾಗ ಆಂತರಿಕ ಸಮೀಕ್ಷೆಯನ್ನ ಮಾಡಿಸಿರೋದ್ರಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ಆತ್ಮವಿಶ್ವಾಸ ಇದೆ ನಾವು ಆ 100 ಕ್ಷೇತ್ರಗಳು ಏನಂದ್ರೆ ಒಂದು ಜಿದ್ದಾಜಿದ್ದಿ ಇದೆ ಸುಮಾರು 8ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಅದರ ಜೊತೆಗೆ ಬೇರೆ ಪಕ್ಷಗಳಿಂದ ಅವರು ವೀಕ್ ಇರುವಂತ ಕ್ಷೇತ್ರಗಳಲ್ಲಿ ಬರ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸೊ ಹೀಗಾಗಿ ಕೆಲವೊಂದು ಕ್ಷೇತ್ರಗಳನ್ನ ಹಾಗೆ ಖಾಲಿ ಬಿಟ್ಟಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಅಂದ್ರೆ ನಾವು ಯಾವಾಗಲೂ ಕೂಡ ಮಾತನಾಡೋದು ಬಣ ರಾಜಕೀಯ ಡಿ.ಕೆ. ಶಿವಕುಮಾರ್ ಬಣ ಸಿದ್ದರಾಮಯ್ಯನವರ ಬಣ ಎಐಸಿಸಿ ಅಧ್ಯಕ್ಷರದ್ದೇ ಒಂದು ಬಣ ಅಂತ ಮಾತನಾಡ್ತಾ ಇರ್ತೀವಿ ಆದರೆ ಏನೇ ಇದ್ರೂ ಕೂಡ ಗೆಲ್ಲುವಂತೆ ಮಾನದಂಡ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ಎಐಸಿಸಿ ಅಧ್ಯಕ್ಷರು ಬೇರೆ ಯಾರೋ ಆಗಿದ್ದಿದ್ರೆ ಈ ಲಾಬಿ ರಾಜಕಾರಣ ನಡೀತಾ ಇತ್ತು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೇನೆ ಒಂದು ಗ್ರೌಂಡ್ ರಿಯಾಲಿಟಿ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಏನ್ ಲಾಬಿ ಮಾಡಿದ್ರು ಕೂಡ ಸರ್ವೆ ಪ್ರಕಾರ ಅಲ್ಲಿ ಸಾಮಾಜಿಕ ನ್ಯಾಯದ ಪ್ರಕಾರ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಅವರು ಪ್ರಬಲವಾಗಿದ್ದಾರೆ ಅದನ್ನ ನೋಡಿಕೊಂಡು ಟಿಕೆಟ್ ಅನ್ನು ಕೊಡ್ತಾರೆ ಇನ್ಫ್ಯಾಕ್ಟ್ ಲಾಬಿ ಮಾಡಿದ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೊಡ್ಡ ಜವಾಬ್ದಾರಿ ಎಐಸಿಸಿ ಅಧ್ಯಕ್ಷರಾದ ಮೇಲೆ ಮತ್ತೆ ಅವರು ತವರು ಜಿಲ್ಲೆ ಮತ್ತೆ ತವರು ರಾಜ್ಯದಲ್ಲಿ ಬೇರೆ ಗೆಲ್ಲಬೇಕು ಅವರಿಗೆ ಒಂದು ರೀತಿಯಾದಂತ ಒಂದು ಅಸ್ತಿತ್ವದ ಪ್ರಶ್ನೆ ಅಂದ್ರೆ ಇಲ್ಲಿ ಗೆದ್ದುಬಿಟ್ಟು ನೆಕ್ಸ್ಟ್ ಟೈಮ್ ಅಂದ್ರೆ ಒಂದು ನಾಯಕತ್ವವನ್ನ ಸಾಬೀತುಪಡಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಇರೋದ್ರಿಂದ ಅಳದು ತೂಗಿ ಟಿಕೆಟ್ ಹಂಚಿಕೆಯನ್ನ ಅಫ್ಕೋರ್ಸ್ ನಡೆಸಲೇಬೇಕಾಗುತ್ತೆ ಮಾಡಲೇಬೇಕಾಗುತ್ತೆ ಉಳಿದಿರುವಂತಹ 100 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಇವತ್ತು ಮಹತ್ವದ ಮೀಟಿಂಗ್ ನಡೆಯುತ್ತೆ ಸೊ ಫೈನಲ್ ಆದ್ಮೇಲೆ ಯಾವಾಗ ರಿಲೀಸ್ ಆಗುತ್ತೆ ಈ ಪಟ್ಟಿ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪ್ರಮುಖವಾಗಿ ಇಲ್ಲಿ ನಾವಾಗ್ಲೇ ಹೇಳ್ದಂಗೆ ಡಿ.ಕೆ. ಶಿವಕುಮಾರ್ ಬಣ ಹಾಗೇನೆ ಸಿದ್ದರಾಮಯ್ಯ ಬಣದ ನಡುವೆ ಪೈಪೋಟಿ ಜೋರಾಗೆ ನಡೀತಾ ಇದೆ ಲಾಭಿ ಕೂಡ ಜೋರಾಗೆ ನಡೀತಾ ಇದೆ ಸದ್ಯಕ್ಕೆ ಇಲ್ಲಿ ಸಿದ್ದರಾಮಯ್ಯ ಬಣ ಹಾಗೇನೆ ಡಿ.ಕೆ. ಶಿವಕುಮಾರ್ ಬಣದ ಮಧ್ಯೆ ಪೈಪೋಟಿ ನಡೀತಾ ಇದ್ರು ಕೂಡ ಖರ್ಗೆ ಅವರ ಡಿಸಿಷನ್ನೇ ಅಂತಿಮವಾಗಿರುತ್ತೆ ಹಾಗಾದ್ರೆ ಯಾವ್ಯಾವ ಬಣದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಯಾರಿಗೆಲ್ಲ ಟಿಕೆಟ್ ಫೈನಲ್ ಆಗುವ ಚಾನ್ಸಸ್ ಇದೆ ಪೃಥ್ವಿ ಸದ್ಯಕ್ಕೆ ಪ್ರಮುಖವಾಗಿ ನಾವು ನೋಡ್ತಾ ಇದ್ರೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಬಣ ಕಾಣಿಸ್ತಾ ಇದೆ ಯಾಕೆಂದ್ರೆ ಇವರಿಬ್ರು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ ನಲ್ಲಿ ಇರುವಂತವ್ರು ಸೊ ಇವ್ರ ಕಡೆ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡ್ತಾರಲ್ಲ ಅವ್ರ ಪರವಾಗಿ ಶಾಸಕರು ಘೋಷಣೆ ಕೂಗ್ತಾರೆ ಇವ್ರಿಗೆ ಟಿಕೆಟ್ ಅಂದ್ರೆ ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಬೆಂಬಲ ಜಾಸ್ತಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಈ ನಾಯಕರು ಹಾಕೊಂಡಿದ್ದಾರೆ ಯಾವ ರೀತಿಯಾಗಿ ಯಾವ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಫೈಟ್ ನಡೀತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ನಾನು ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬಣ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಬಣ ಅಲ್ಲಿ ಗಂಗಾವತಿ ಟಿಕೆಟ್ ನೋಡೋದಾದ್ರೆ ಇಕ್ಬಾಲ್ ಅನ್ಸಾರಿ ಅವರು ಈ ಹಿಂದೆ ಜೆಡಿಎಸ್ ನಲ್ಲಿ ಶಾಸಕರಾಗಿದ್ದಂಥವ್ರು ಅವರು ಕಾಂಗ್ರೆಸ್ಗೆ ಬಂದ್ರು ಈಗ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಲ್ಲೂ ಕೂಡ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತ ಪ್ರಶ್ನೆ ಇರುವಂಥದ್ದು ಡಿ.ಕೆ. ಬಣದಲ್ಲಿ ಎಚ್.ಆರ್. ಶ್ರೀನಾಥ್ ಅವರು ಇದ್ದಾರೆ ಇವ್ರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗೋದಾದ್ರೆ ಕಲಘಟಕಿ, ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ಷೇತ್ರ, ಕಾಂಗ್ರೆಸ್ ಗೆಲ್ಲುವಂತ ನಿರೀಕ್ಷೆ ಇರುವಂತ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಅವರು ಮಾಜಿ ಸಚಿವರು, ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಗುಡ್ಸ್ಕೊಂಡಿರುವಂತವರು, ಅವರು ಟಿಕೆಟ್ಗೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನ 124 ಕ್ಷೇತ್ರಗಳಿಗೆ ಮೊದಲ ಬಾರಿಗೆ ಟಿಕೆಟ್ ಅನೌನ್ಸ್ ಆದ ನಂತರನೂ ಕೂಡ ಬಂದಿದ್ರು. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು, ಮಾತನಾಡಿದ್ರು. ಇಲ್ಲಿ ನಾಗರಾಜ್ ಸಭ್ಯವರು ಮಾಜಿ ಎಂಎಲ್ಸಿ, ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುಡ್ಸ್ಕೊಂಡಿರುವಂತವರು, ಇಬ್ರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನಾಗರಾಜ್ ಅವರಿಗೆ ಕೊಡಬೇಕು ಅಂತ, ಸಿದ್ದರಾಮಯ್ಯನವರು ಸಂತೋಷ್ ಲಾಡ್ ಅವರಿಗೆ ಕೊಡಬೇಕು ಅಂತ. ಇವರಿಬ್ಬರಲ್ಲಿ ಒಂದು ಒಪ್ಪಂದ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಬ್ಬರಿಗೆ ಎಂಎಲ್ಸಿ, ಒಬ್ಬರಿಗೆ ಎಂಎಲ್ಎ ಸ್ಥಾನ ಕೊಡುವಂತ ಒಂದು ಲೆಕ್ಕಾಚಾರ, ಅಂದ್ರೆ ಎಂಎಲ್ಎ ಟಿಕೆಟ್ ಕೊಡುವಂತ ಲೆಕ್ಕಾಚಾರವನ್ನ ಮಾಡಲಾಗ್ತದೆ ಕಾಂಗ್ರೆಸ್ನಲ್ಲಿ. ನೋಡ್ಬೇಕು ಯಾರನ್ನ ಸಮಾಧಾನ ಪಡಿಸಲಾಗುತ್ತೆ, ಯಾವ ಬಣದವರನ್ನ ಸಮಾಧಾನ ಪಡಿಸಲಾಗುತ್ತೆ ಅಂತ. ತೀರ್ಥಹಳ್ಳಿ ಕ್ಷೇತ್ರ ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವರ ಬಣದಲ್ಲಿ ಆಕ್ಚುಲಿ ಕಿಮ್ಮನ ರತ್ನಾಕರ್ ಅವರು ತುಂಬಾ ಸೀನಿಯರ್ ಮೋಸ್ಟ್ ಮೂಲ ಕಾಂಗ್ರೆಸ್ಸಿಗರು, ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಸಜ್ಜನ ರಾಜಕಾರಣಿ ಮೊದಲ ಲಿಸ್ಟ್ ನಲ್ಲಿ ಅನೌನ್ಸ್ ಆಗುವಂತ ಸಾಧ್ಯತೆ ಇತ್ತು, ಆದ್ರೆ ಅನೌನ್ಸ್ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಅಸಮಾಧಾನ ಇದೆ, ನನ್ನಂತ ಸೀನಿಯರ್ ರಾಜಕಾರಣಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ. ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಗುಡ್ಸ್ಕೊಂಡಿದ್ದಾರೆ. ಇನ್ನ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಮಂಜುನಾಥ್ ಗೌಡ ಅವರು ಗುಡ್ಸ್ಕೊಂಡಿರುವಂತದ್ದು. ಇವರಿಬ್ಬರನ್ನು ಕೂಡ ಟಿಕೆಟ್ ಘೋಷಣೆ ಆದ ನಂತರ ಕರೆಸಲಾಗಿತ್ತು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಕರೆಸಿದಂತ ಸಂದರ್ಭದಲ್ಲಿ ಒಬ್ಬರಿಗೆ ಎಂಎಲ್ಸಿ ಟಿಕೆಟ್, ಅದು ಮಂಜುನಾಥ್ ಅವರಿಗೆ ಎಂಎಲ್ಸಿ ಟಿಕೆಟ್, ಅದು ಕಿಮ್ಮನೆ ರತ್ನಾಕರ್ ಅವರಿಗೆ ಎಂಎಲ್ಎ ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಸಮಾಧಾನ ಪಡಿಸಲಾಗಿದೆ. ಸೊ ಹೀಗಾಗಿ ಇಬ್ರು ಕೂಡ ಒಟ್ಟಾಗಿ ಎಲೆಕ್ಷನ್ ಅನ್ನ ಎದುರಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಬಂದಿದೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇನ್ನ ಪುಲಕೇಶಿ ನಗರ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಗುಡ್ಸ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಸಂಪತ್ ರಾಜ್ ಅವರು ಗುಡ್ಸ್ಕೊಂಡಿದ್ದಾರೆ. ಆದ್ರೆ ಹಾಲಿ ಶಾಸಕ ನಾನು ಅತಿ ಹೆಚ್ಚು ವೋಟ್ ಲೀಡ್ ಅಲ್ಲಿ 2018ರಲ್ಲಿ ಗೆದ್ದಿದ್ದೆ, ನನಗೆ ಟಿಕೆಟ್ ಮಿಸ್ ಆದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಅವ್ರಿಗೆ ಕೊಡಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಬಿಕಾಸ್ ಸಂಪತ್ ರಾಜ್ ಅವರ ಮೇಲೆ ಸಾಕಷ್ಟು ಕೇಸಸ್ಗಳು ಕೂಡ ಇರುವಂಥದ್ದು, ಅದರ ಜೊತೆಗೆ ಇವರ ಮನೆ ಮೇಲೆ ದಾಳಿಯಾದಂಥದ್ದು, ಬೆಂಕಿ ಹಚ್ಚಿದಂಥ ವಿಚಾರ, ಇದೆಲ್ಲವೂ ಕೂಡ ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಲಾಗ್ತದೆ. ನೋಡ್ಬೇಕು ಯಾರಿಗೆ ಕೊಡ್ತಾರೆ ಅಂತ. ಅರಕಲಗೂಡು ಟಿಕೆಟ್ ಈಗ ಆಲ್ರೆಡಿ A.T. ರಾಮಸ್ವಾಮಿ ಅವರಿದ್ದಾರಲ್ಲ, ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಕಾಂಗ್ರೆಸ್ ತುಂಬಾ ಅಲ್ಲಿ ಸುಭದ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಸೊ ಹೀಗಾಗಿನೇ A.T. ರಾಮಸ್ವಾಮಿ ಅವರು ಬಿಜೆಪಿಗೆ ಹೋದ್ರು. ಅಲ್ಲಿ ಕೃಷ್ಣೇಗೌಡರು ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ಆ ಹಿಂದಿನ ಶಾಸಕರುಗಳ ಆಯ್ಕೆಯ ಸಂದರ್ಭದಲ್ಲಿ ಆರ್ಥಿಕವಾಗಿ ಬಲವನ್ನ ತುಂಬುತ್ತಾ ಇದ್ದಂಥವರು ಕೃಷ್ಣೇಗೌಡರು, ಅವರು ಸಿದ್ದು ಬಣದಲ್ಲಿ ಗುಡ್ಸ್ಕೊಂಡಿದ್ದಾರೆ. ಇನ್ನ ಶ್ರೀಧರ್ ಗೌಡ ಅಂತ, ಇವರು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುಡ್ಸ್ಕೊಂಡಿರುವಂಥದ್ದು. ಯಾರಿಗೆ ಟಿಕೆಟ್ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಬಳ್ಳಾರಿ ನಗರ ಕ್ಷೇತ್ರ ಭರತ್ ರೆಡ್ಡಿ ಸಿದ್ದು ಬಣದಲ್ಲಿ ಗುಡ್ಸ್ಕೊಂಡಿದ್ದಾರೆ. ಆಂಜನೇಯಲು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುಡ್ಸ್ಕೊಂಡಿರುವಂಥದ್ದು. 2008, 2013, 2018ರಲ್ಲಿ ಅನಿಲ್ ಲಾಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ರು. ಪ್ರಬಲ ಆಕಾಂಕ್ಷಿ ಆಗಿದ್ದಂಥವ್ರು, ಯಾವಾಗಲೂ ಕೂಡ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದ್ದಂಥವ್ರು. ಅವರ ಹೆಸರು ಈ ಬಾರಿ ಅಲ್ಲಿ ಕೇಳಿ ಬರ್ತಾ ಇಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ಈ ಬಾರಿ ಯಾರಿಗೆ ಮಣೆಯನ್ನ ಹಾಕುತ್ತೆ ಬಳ್ಳಾರಿ ನಗರದಲ್ಲಿ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಟು ಯು ಶರ್ಮಿತಾ. ಫೈನ್, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಖರ್ಗೆ ಅವರಿಗೆ ಈ ಎಲೆಕ್ಷನ್ ಬಹಳ ಸವಾಲಿನ ಒಂದು ಕೆಲಸ ಆಗಿದೆ. ಆ ಸವಾಲನ್ನ ಯಾವ ರೀತಿ ನಿಭಾಯಿಸ್ತಾರೆ, ಜೊತೆಗೆ ಒಂದು ಗೆಲುವಿನ ಆತ್ಮವಿಶ್ವಾಸ, ಸರ್ಕಾರ ರಚನೆಯ ಆತ್ಮವಿಶ್ವಾಸದಲ್ಲಿರುವಂತಹ ಕಾಂಗ್ರೆಸ್ ಯಾವ ಮಾನದಂಡಗಳ ಆಧಾರದ ಮೇಲೆ ಈ ಸಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ ಉಳಿದಂತ 100 ಕ್ಷೇತ್ರಗಳಿಗೆ? ಮಿತ್ರ ಶೆಟ್ಟಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ A.I.C.C. ಕಚೇರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಆರಂಭವಾಗುತ್ತೆ. ಸಭೆ ಪ್ರಮುಖವಾಗಿ 99 ಸ್ಥಾನಗಳಿಗೆ ಆಯ್ಕೆಗೆ ನಿರ್ಧಾರವನ್ನ ಮಾಡಲಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಸ್ಥಾನವನ್ನ ಮೇಲ್ಕೋಟೆಯ ರೈತ ಸಂಘದ ದರ್ಶನ್ ಪುಟ್ಟಣ್ಣವರಿಗೆ ಬಿಟ್ಕೊಡ್ಬೇಕು, ಕಾಂಗ್ರೆಸ್ ಪಕ್ಷವರಿಗೆ ಬೆಂಬಲ ಕೊಡ್ಬೇಕಂತೇಳಿ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಹಾಗಾಗಿ 99 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ 60 ಸ್ಥಾನಗಳಿಗೆ ಅಭ್ಯರ್ಥಿಗಳು ಸಿಂಗಲ್ ನೇಮ್ ಅನ್ನ ಕಳಿಸ್ಕೊಟ್ರಾಗಿರುವಂತದ್ದು, ಇದು ಯಾವುದೇ ರೀತಿ ತಲೆನೋವಿಲ್ಲ. ಉಳಿದಂತ 39 ಸ್ಥಾನಗಳಲ್ಲಿ 2 ಹೆಸರುಗಳು ಇರ್ತಕ್ಕಂಥದ್ದು. ಅದು ಹಾಸನ ಜಿಲ್ಲೆಯಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ ಈಗಾಗಲೇ ದಂಗಲ್ ಆರಂಭ ಆಗಿರೋದು. ಅದು ಬೇಲೂರಿನ ರಾಜಶೇಖರ್ ವರ್ಸಸ್ ಗಂಡಸಿನ ಶಿವರಾಮ್ ಮತ್ತು ಅರಕಲಗೂಡಿನ ಕೃಷ್ಣೇಗೌಡ ವರ್ಸಸ್ ಶ್ರೀಧರ್, ಅದೇ ರೀತಿ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚಬ್ಬಿ, ಇನ್ನು ಬಳ್ಳಾರಿ ನಗರದಲ್ಲಿ ಭರತ್ ರೆಡ್ಡಿ ವರ್ಸಸ್ ಆಂಜನೇಯಲು, ಇನ್ನು ಕಿಮ್ಮನೆ ರತ್ನಾಕರ್ ವರ್ಸಸ್ ಮಂಜುನಾಥ್ ಗೌಡ, ಅದೇ ರೀತಿ ಈಗಾಗಲೇ ಅಖಂಡ ಶ್ರೀನಿವಾಸ ಮೂರ್ತಿ ವರ್ಸಸ್ ಸಂಪತ್ ರಾಜ್, ಹೀಗೆ ಅನೇಕ ಕಾಂಟ್ರವರ್ಸಿ ಇರ್ತಕ್ಕಂತ ಏನು ಕ್ಷೇತ್ರಗಳು ಇರ್ತಕ್ಕಂಥದ್ದು. ತರೀಕೆರೆ ತೆಗೆದುಕೊಂಡ್ರೆ ಅಲ್ಲಿ ಶ್ರೀನಿವಾಸ್ ವರ್ಸಸ್ ಅಲ್ಲಿ ಗೋಪಿಕೃಷ್ಣ, ಇನ್ನ ಕಡೂರ್ನಲ್ಲಿ ವೈಎಸ್ವಿ ದತ್ತಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಒಂದು ವರ್ಗ, ಇನ್ನೊಂದ್ ಕಡೆ ಆನಂದನ್ ಅವರು ಏನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಪರವಾಗಿ ಲಾಬಿಯನ್ನ ಮಾಡ್ತಿರುವಂತ. ಒಟ್ಟಾರೆ ಇನ್ನು 39 ಸ್ಥಾನಗಳಿಗೆ ಅನೇಕ ಲಾಭಿ ಇರ್ತಕ್ಕಂಥದ್ದು. ಆ 39 ಸ್ಥಾನಗಳು 15ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಅವರ ಸರ್ವೆ ವರದಿಯಲ್ಲಿ ಬಂದಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ A.I.C.C. ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು ತವರು ರಾಜ್ಯ. ಹಾಗಾಗಿ ತವರು ರಾಜ್ಯದ ಚುನಾವಣೆಯಲ್ಲಿ ಅವರ ಅಧಿಕಾರ ನೀಡುವ ಮುಖಾಂತರ A.I.C.C. ಅಧ್ಯಕ್ಷ ಅಧ್ಯಕ್ಷರಾಗಿ ಸ್ಥಾನವನ್ನು ವಹಿಸಿಕೊಂಡ ಮೇಲೆ ತಮ್ಮ ಏನು ಕೆಪಾಸಿಟಿಯನ್ನು ಕೂಡ ರಾಷ್ಟ್ರದ ಜನತೆಗೆ ತೋರಿಸಬೇಕಾಗಿದೆ. ಇದು ಅನಿವಾರ್ಯ ಕೂಡ ಹೌದು. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಳೆದ 50 ವರ್ಷಗಳಿಂದಲ ತಮ್ಮದೇ ಆದ ಆಪ್ತ ಬಳಗ ಇರ್ತಕ್ಕಂಥ ತಮ್ಮ ಫಾಲೋವರ್ಸ್ ಇರ್ತಕ್ಕಂಥದ್ದು ತಮ್ಮ ಬಣ ಇರ್ತಕ್ಕಂಥದ್ದು, ಹಾಗಾಗಿ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ, ಅವ್ರಿಗೂ ಕೂಡ ಟಿಕೆಟ್ ಕೊಡಬೇಕಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ತನ್ನದೇ ಆದ ಬಣಕ್ಕೆ ಟಿಕೆಟ್ ಕೊಡಿಸಬೇಕಾಗಿದೆ. ಇಂತ ಡಿ ಕೆ ಶಿವಕುಮಾರ್ ಕೂಡ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಿರೋದು. ಒಟ್ಟಾರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ಅಭಿಪ್ರಾಯವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸುತ್ತಿರುವ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಅಧಿಕಾರಕ್ಕೆ ಬಂದ್ರೆ ತಮ್ಮ ತಮ್ಮ ಬಣದ ಶಾಸಕರು ಹೆಚ್ಚಿರ್ತಾರೆ, ಅವರಿಂದ ಅನುಕೂಲ ಆಗುತ್ತೆಂಬ ಲೆಕ್ಕಾಚಾರದ ಕಾರಣಕ್ಕಾಗಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಆರಂಭವಾಗಿರುವಂತದ್ದು. ಇದ್ರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮದೇ ಆದ ಲೀಸ್ಟ್ ಅನ್ನು ಇಟ್ಕೊಂಡಿರುವಂತದ್ದು. ಒಟ್ಟಾರೆ ಇವತ್ತು 99 ಸ್ಥಾನಗಳಿಗೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ರೆಡಿ ಮಾಡಲಾಗುವಂತದ್ದು. ಇವತ್ತು ಸಭೆ ಈಗ 10:30ಕ್ಕೆ ಎಸಿಸಿ ಕಚೇರಿಯಲ್ಲಿ ನಡೆಯಲಿದೆ. ಶರ್ಮಿತಾ ಶೆಟ್ಟಿ, ನೋಡೋಣ ಪಟೇಲ್ ಏನೆಲ್ಲ ಬೆಳವಣಿಗೆ ಕಾಂಗ್ರೆಸ್ ಅಲ್ಲಿ ಆಗುತ್ತೆ, ಆ 100 ಕ್ಷೇತ್ರಗಳ ಹೆಸರುಗಳು ಯಾವ್ಯಾವ ತರ ಇರುತ್ತೆ. ಕಾಂಗ್ರೆಸ್ ಬೆಳವಣಿಗೆ ಆದ್ರೆ ಬಿಜೆಪಿದು ಮತ್ತೊಂದು ಕತೆ ಆಗಿದೆ. ಆಕ್ಚುಲಿ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಒಂದ್ ಕಡೆ ಮೋದಿ ಅವ್ರನ್ನ ಕರೆಸ್ತಾ ಇರುವಂತದ್ದು, ಹೈಕಮಾಂಡ್ ನಾಯಕರನ್ನ ಕರೆಸ್ತಾ ಇರುವಂತದ್ದು, ರಥಯಾತ್ರೆಗಳನ್ನ ಮಾಡಿದ್ರು. ಇದರ ಜೊತೆಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಒಂದ್ ಕಡೆ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ, ಜೆಡಿಎಸ್ ಕೂಡ ಅನೌನ್ಸ್ ಮಾಡಿರುವಂತದ್ದು. ಆದ್ರೆ ಅಧಿಕಾರದಲ್ಲಿರುವಂತ ಬಿಜೆಪಿಗೆ ಮಾತ್ರ ಇದು ಸವಾಲಾಗಿದೆ. ಇಂದು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಸಿದ್ಧ ಆಗುತ್ತೆ. ಬೆಂಬಲಿಗರು ಬರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಮೀಟಿಂಗ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಗೆಲುವೊಂದೇ ಮಾನದಂಡ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ವೇಟ್ ಮಾಡ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ನ ಲಿಸ್ಟ್ ಅನೌನ್ಸ್ ಆಗಲಿ ಫಸ್ಟು, ಅಲ್ಲಿ ಯಾರಾದರೂ ಬಂಡಾಯ ಇದ್ರೆ ನಮಗೆ ಎಲ್ಲಿ ಸ್ಟ್ರೆಂಥನ್ ಮಾಡಬೇಕು ಪ್ಲೇಸಸ್ಗಳಲ್ಲಿ, ಕ್ಷೇತ್ರಗಳಲ್ಲಿ, ಅಲ್ಲಿ ಕರ್ಕೊಂಡ್ಬರ್ಬೋಣ, ಅವ್ರಿಗೆ ಬೇಕಾದರೆ ಟಿಕೆಟ್ ಕೊಡೋಣ ಅನ್ನೋ ಯೋಚನೆಯಲ್ಲಿ ಬಿಜೆಪಿ ಅವರು ಇದ್ರೂ ಕೂಡ ಒಂದಿಷ್ಟು ಮಾಡೆಲ್ಗಳ ಬಗ್ಗೆ ಇನ್ಫ್ಯಾಕ್ಟ್ ಚರ್ಚೆ ಆಗ್ತಾ ಇತ್ತು. ಈ ಸತಿ ಹಾಲಿ ಶಾಸಕರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗೋ ಡೌಟ್ ಅಂತೆ, ಯುವಕರಿಗೆ ಮಣೆ ಹಾಕಲಾಗುತ್ತಂತೆ ಅಂತ ಹೇಳಿ ಒಂದು ಲಿಸ್ಟ್ ಟೈಮ್ನಲ್ಲಿ ಚರ್ಚೆ ಆಗ್ತಿತ್ತಲ್ಲ. ಗುಜರಾತ್ ಮಾಡೆಲ್ ಎಲ್ಲ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಕರ್ನಾಟಕನೇ ಬೇರೆ ಗುಜರಾತೇ ಬೇರೆ ಅಂತ ಆ ಸಂದರ್ಭದಲ್ಲೇ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇಲ್ಲಿರುವಂತ ನಾಯಕರು ಹೇಳ್ತಾ ಇದ್ರು ಅಲ್ಲಿ ನೋಡಿ ಯುವಕರಿಗೆಲ್ಲ ಯಾವ ರೀತಿ ಆದ್ಯತೆ ಕೊಟ್ಟರು. ಸುಮಾರು ಒಂದು 40 ಜನ ಶಾಸಕರಿಗೆ ಹಾಲಿ ಇದ್ದಂಥವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು. ಆದ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಒಬ್ರಿಗೆ ಟಿಕೆಟ್ ಮಿಸ್ ಆದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಟ್ಟು ಅಲ್ಲಿ ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿನೇ ತುಂಬಾ ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಬೇಕಾಗಿದೆ. ಅದೊಂದು ರೀತಿಯಾದಂತಹ ಸವಾಲಾಗಿರುವಂತದ್ದು. ಹಿರಿಯ ನಾಯಕರು ಲೈಕ್ ಆಯನೂರು ಮಂಜುನಾಥ್ ತರದವರು ನೋಡಿ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು, ಯಾವಾಗ ಸಿಗೋದಿಲ್ಲ, ಗೊಂದಲ ಇದೆ ಅಂತ ಗೊತ್ತಾಯ್ತು. ಆ ಟೈಮ್ನಲ್ಲಿ ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿದಾಗ ಬಂಡಾಯದ ಬಿಸಿಯಿಂದ ಮತಗಳ ವಿಭಜನೆ ಬಗ್ಗೆನೂ ಕೂಡ ಬಿಜೆಪಿ ನಾಯಕರು ಈಗ ಚಿಂತನೆಯಲ್ಲಿ ಇದ್ದಾರೆ. ಹಾಗಾಗಿ ಈಗ ಫೈನಲ್ ಆಗಿ ಯಾವ್ಯಾವ ಅಭ್ಯರ್ಥಿಗಳನ್ನ ಯಾವ್ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅನ್ನೋದು ಬಿಜೆಪಿ ಅವರಿಗೆ ಅಫ್ಕೋರ್ಸ್ ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಮೋದಿ ಆಗಿದೆಯಾಗಿ ಅಮಿತ್ ಶಾ ಅವ್ರು ಬರ್ತಾರೆ, ಕಲ್ಯಾಣ ಕರ್ನಾಟಕ ಭಾಗ, ಹಳೆ ಮೈಸೂರು ಭಾಗ ಅಂತ ಟಾರ್ಗೆಟ್ಗಳನ್ನ ಇಟ್ಟು ಒಂದಿಷ್ಟು ಟಿಪ್ಸ್ ಅನ್ನ ಕೊಟ್ಟರೂ ಕೂಡ ಈಗ ಗೆಲುವಿನ ಆಧಾರದ ಮೇಲೆ, ಅದೊಂದೇ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಿಪರೇಷನ್ಗಳು ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಯಾವ ತರ ಮಾಡೆಲ್ಗಳು ಕರ್ನಾಟಕದಲ್ಲಿ ಅಪ್ಲೈ ಮಾಡಕ್ ಹೊರಟಿದ್ದಾರೆ? ಗೆಲುವಿನ ಮಾನದಂಡದ ಆಧಾರದ ಮೇಲೆ ಯುವಕರಿಗೆ ಮಣೆ ಹಾಕ್ತಾರಾ? ಏನ್ ಹೇಳ್ತೀರಾ ಪೃಥ್ವಿ? ಓಕೆ, ನೋಡ್ತಾ ಹೋಗೋಣ ಆಯ್ಕೆ ಮಾನದಂಡಗಳು ಏನೇನಿದೆ ಅಂತ ಬಿಜೆಪಿಯಲ್ಲಿ. ಯಾಕೆಂದ್ರೆ ಕೋರ್ ಕಮಿಟಿ ಸಭೆ ಎಲ್ಲ ನಡೀತಾ ಇರುವಂತದ್ದು, ಒಂದೊಂದು ಕ್ಷೇತ್ರದ ಬಗ್ಗೆನೂ ಕೂಡ ಅವಲೋಕನ ಮಾಡಿದ್ದಾರೆ. ಇಲ್ಲಿ ಆಯ್ಕೆ ಮಾನದಂಡ ನೋಡ್ತಾ ಇದ್ರೆ ಮೊದಲದಾಗಿ ಸ್ಥಳೀಯ ಬಿಜೆಪಿ ಮುಖಂಡರ ಲಿಖಿತ ಅಭಿಪ್ರಾಯ ಫಸ್ಟ್ ಟೈಮ್ ವಿನೂತನವಾಗಿ ಪ್ರಯೋಗವನ್ನ ಮಾಡಿದ್ರು. 224 ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರಿದ್ದಾರಲ್ಲ ಅವರಿಗೆ ಒಂದು ವೋಟಿಂಗ್ ಪವರ್ ಕೊಟ್ಬಿಟ್ಟು ಪ್ರಮುಖವಾಗಿ 3 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬಿಟ್ಟು ಕಳ್ಸಿಕೊಡಿ, ನೆಕ್ಸ್ಟ್ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಒಂದು ವಿನೂತನವಾಗಿ ಪ್ರಯೋಗವನ್ನ ಮಾಡಿದ್ರು. ಅದನ್ನು ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲಿ ಬಂದಿರುವಂತ ಫಲಿತಾಂಶ ಇದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಯಾವುದೇ ಒಂದು ಪಕ್ಷ ಆದ್ರೂ ಕೂಡ ಅಷ್ಟೇ ಆ ಕ್ಷೇತ್ರದಲ್ಲಿ ಸರ್ವೆ ಮಾನದಂಡದ ಮೇಲೇನೂ ಕೂಡ ಕೊಡುವಂತ ಪ್ರಯತ್ನ ಮಾಡ್ತಾರೆ 90%. ಬಿಕಾಸ್ ಆ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಆಡಳಿತ ವಿರೋಧಿ ಅಲೆ ಇರುತ್ತೆ, ಬಿಜೆಪಿ ಪರವಾಗಿ ಅಂದ್ರೆ ಮತದಾರರು ಯಾವ ರೀತಿಯ ಒಲವನ್ನ ಹೊಂದಿದ್ದಾರೆ, ಪ್ರಮುಖವಾಗಿರುವಂತ ನಾಯಕ ಯಾರು, ಪಕ್ಷವನ್ನ ಸಂಘಟನೆ ಮಾಡಿರುವಂತವ್ರು ಯಾರು, ಆರ್ಥಿಕವಾಗಿ ಪ್ರಬಲರಾಗಿರುವಂತವ್ರು ಯಾರು ಅಂತವ್ರಿಗೆ ಮಣೆಯನ್ನ ಹಾಕ್ತಾರೆ. ಇದು ಬಿಜೆಪಿಯಲ್ಲಿ. ಇನ್ನು ಕ್ಷೇತ್ರದಲ್ಲಿ ಅಭ್ಯರ್ಥಿಯ ವರ್ಚಸ್ಸು ಜಾತಿಯಲ್ಲಿ ಪ್ರಾಬಲ್ಯ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಅಷ್ಟೇ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಜಾತಿ ನಿರ್ಣಾಯಕ ಆಗಿರುತ್ತೆ ಅಂತ ಸಮುದಾಯದವರಿಗೆ ಕೊಡ್ತಾರೆ. ಆ ನಿರ್ಣಾಯಕ ಆಗಿರುವಂತ ಸಮುದಾಯದ ಜೊತೆಗೆ ತುಂಬಾ ಪ್ರಬಲನಾಗಿದ್ರೆ, ಆರ್ಥಿಕವಾಗಿ ಪ್ರಬಲನಾಗಿದ್ರೆ ಅಂತ ವ್ಯಕ್ತಿಗೆ ಮೊದಲನೇದಾಗಿ ಮಣೆ ಹಾಕುವಂತ ಕೆಲಸವನ್ನ ಯಾವುದೇ ಪಕ್ಷ ಆದ್ರೂ ಕೂಡ ಮಾಡುತ್ತೆ. ಅದನ್ನ ಬಿಜೆಪಿ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಈ ಕರ್ನಾಟಕನೇ ಒಂದು ರೀತಿಯಾಗಿ ಸವಾಲಾಗಿರುವಂಥದ್ದು. ದಕ್ಷಿಣ ಭಾರತದಲ್ಲಿ ತುಂಬಾ ಗಟ್ಟಿ ನೆಲೆಯನ್ನ ಹೊಂದಿರುವಂಥದ್ದು 2 ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಅದು ಕರ್ನಾಟಕದಲ್ಲಿ ಮಾತ್ರ. ಸೊ ಹೀಗಾಗಿನೇ ಇಲ್ಲಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನ ಮತದಾರರಿಗೆ ಅಭ್ಯರ್ಥಿ ಯಾವ ರೀತಿ ಹತ್ತಿರ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ 224 ಕ್ಷೇತ್ರದಲ್ಲೂ ಕೂಡ ಇದುವರೆಗೂ ಬಿಜೆಪಿ ಹೈಯೆಸ್ಟ್ ಅಂತ ತೆಗೆದುಕೊಂಡಿರುವಂತದ್ದು ಅಂದ್ರೆ 110 ಸ್ಥಾನ. ಈ ಬಾರಿ ಬಹುಮತ ಗಳಿಸಬೇಕು ಅಂದ್ರೆ ಅಷ್ಟು ಈಜಿ ಇಲ್ಲ. ಬಿಕಾಸ್ ಒಂದು ಮಾಸ್ ಲೀಡರ್ಶಿಪ್ ಯಡಿಯೂರಪ್ಪನವರು ಇಲ್ಲ. ಸೊ ಹೀಗಾಗಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಬೇಕಾಗಿದೆ. ಬೇರೆ ಪಕ್ಷದಿಂದ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತದಾರರ ಜೊತೆ ಯಾವ ರೀತಿಯಾಗಿ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದಾರೆ ಅಂತವರಿಗೆ ಮಣೆಹನ್ನ ಹಾಕುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಎದುರಾಳಿ ಅಭ್ಯರ್ಥಿಯನ್ನ ಸೋಲಿಸುವಂತ ಸಾಮರ್ಥ್ಯ ಯಾರಿಗಿದೆ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಆ ಪಕ್ಷದವರೇ ಉತ್ತರವನ್ನ ಕೊಡಬೇಕಾಗಿರುವಂತದ್ದು. ಅದು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಬಿಜೆಪಿ ಇದರಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಬಿಕಾಸ್ ಬಿಜೆಪಿಯ ಭವಿಷ್ಯ ಅಡಗಿರುವಂತದ್ದೇ ಈ ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸ್ ನಲ್ಲಿ. ಫೈನ್ ಪೃಥ್ವಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಗೆಲುವೊಂದೇ ಮಾನದಂಡ